ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 108. ಲೋಕದ ಜನರ ಅಜ್ಞಾನ ಮತ್ತು ಅಪನಂಬಿಕೆಯಿಂದಾಗಲಿ, ಇಲ್ಲವೇ ಕ್ರಿಸ್ತರೆಂದು ಹೇಳಿಕೊಳ್ಳುವ ಬಹುಭಾಗದವರ ಉದಾಸೀನತೆ ಮತ್ತು ದುರಾಗ್ರಹವಾಗಲಿ, ದೇವರು ಆಯ್ದುಕೊಂಡವರ ನಿಷ್ಕಪಟ ಮತ್ತು ಹಸುಮಕ್ಕಳ ತರಹದ ವಿಶ್ವಾಸದಿಂದ ಆತನ ಆಶೀರ್ವಾದಕರ ಮಾತುಗಳ ಸಾಕ್ಷ್ಯವನ್ನು ಅಂಗೀಕರಿಸಿಕೊಂಡಿರುವವರ ಮೇಲೆ ಯಾವುದೇ ಅಡಚಣೆಗಳನ್ನು ಸಾಬೀತುಗೊಳಿಸಲಾರವು. ಅಂಥವರು ಮುಗ್ಗರಿಸುವುದಿಲ್ಲ ಅಥವಾ ಅವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಅಂಥವರು ನಂಬಿಕೆ ಹಾಗೂ ದೇವರ ನಡೆಸುವಿಕೆಯಿಂದ ಗೆದ್ದು ಬರುತ್ತಾರೆ. ದೇವರ ಸ್ವಯಂ ಆಯ್ಕೆಯ ಬಹುಮೂಲ್ಯರೇ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ದೇವರು ಸಂತೋಷವುಳ್ಳವನಾಗಿದ್ದಾನೆ. ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು, ಉನ್ನತಿಯು ಮತ್ತು ಮಹಿಮೆಯು ಸಮೀಪವಾಗಿದೆ. ಲೂಕ 12:32 ಹಾಗೂ ಲೂಕ 21:28. ಮತ್ತೊಂದು ವಿವೇಚನೆ ಉಳ್ಳ ನಿರೀಕ್ಷೆಯೆಂದರೆ, ಪುನರ್ವಶದ ಸಮಯವು ಅಕ್ಟೋಬರ್ 1824 ಪ್ರಾರಂಭವಾಗಿರುವುದಾದಲ್ಲಿ ನಮ್ಮ ಕರ್ತನ ಎರಡನೆಯ ಬರೋಣಕ್ಕೆ ಆಗ ಉಚಿತ ಸಮಯವಾಗಿದ್ದರೆ, ಇದನ್ನು ಗಮನಿಸುವವರು ದೇವರ ವಾಕ್ಯವು ಆತನ ಪ್ರತ್ಯಕ್ಷತೆಯ ಮೊದಲ ಕಾರ್ಯವೆಂದು ವಿವರಿಸುವ ಕೆಲವೊಂದು ಮಹತ್ವದ ಸೂಚನೆಗಳನ್ನು ನೋಡುತ್ತಾರೆ. ಇದು ಸುವಾರ್ಧಗದ ಫಲಗಳ ಸುಗ್ಗಿಯಾಗಿದ್ದು, ಆತನು ಆಯ್ದುಕೊಂಡವರು ಮಾನಸಿಕ ಸಹವಾಸದಲ್ಲಿ ಮತ್ತು ಆತ್ಮಿಕ ಅನ್ಯೂನ್ಯತೆಯಲ್ಲಿ ಒಟ್ಟುಗೂಡಿಸುವುದಾಗಿದೆ ಮತ್ತು ಕ್ರಿಸ್ತನ ರಾಜ್ಯದ ಸ್ಥಾಪನೆಗೆ ಕನಿಷ್ಠ ಪಕ್ಷ ಕೆಲವು ಸಿದ್ಧತೆಯ ಹೆಜ್ಜೆಗಳಾಗಿವೆ. ಇಂತಹ ಕೆಲವೊಂದು ಸಾಕ್ಷ್ಯಗಳ ಬಗ್ಗೆ ನಾವೀಗಾಗಲೇ ಸಂಕ್ಷಿಪ್ತವಾಗಿ ಸುಳಿವನ್ನು ನೀಡಿದ್ದೇವೆ. ಆದರೆ ಈ ಅಂಶದ ಬಗ್ಗೆ ಗಮನಿಸಬೇಕಾದದ್ದು ಬಹಳಷ್ಟು ಇದ್ದು, ನಾವು ಇದನ್ನು ನಂತರದ ಅಧ್ಯಯನದಲ್ಲಿ ಪರಿಗಣಿಸುವಂತೆ ಬಿಡಬೇಕಾಗುತ್ತದೆ. ಸಭೆಯ ಸುಗ್ಗಿ ಕೆಲಸ ನಿಜವಾಗಿಯೂ ನಮ್ಮ ಮೇಲೆ ಅದೇ. ಗೋಧಿಯು ಹಣಜಿಯಿಂದ ಪ್ರತ್ಯೇಕಿಸಲ್ಪಡುತ್ತಿದೆ. ಲೋಕದ ಸಂಗತಿಗಳು ಶೀಘ್ರವಾಗಿ ತಾವಾಗಿಯೇ ರೂಪುಗೊಳ್ಳುತ್ತಿದ್ದು, ವಿಮೋಚಕನ ರಾಜ್ಯದ ಶಾಶ್ವತ ಸ್ಥಾಪನೆಯ ಸಿದ್ಧತೆಗೆ ಅಣಿಯಾಗುತ್ತಿವೆ. ಮುಂತಿಳಿಸಿದ ಸೂಚನೆಗಳು ಅದನ್ನು ಮುಂತಿಳಿಸಿದ ರೀತಿ ಮತ್ತು ಕ್ರಮದಲ್ಲಿ ಅದನ್ನು ಗಮನಿಸುವವರಿಗೆ ಸ್ಪಷ್ಟವಾಗಿ ಪ್ರಕಟಗೊಳ್ಳುತ್ತಿದೆ. ಆದರೆ ಇದನ್ನು ನಾವು ಸದ್ಯಕ್ಕೆ ಬಿಡುತ್ತೇವೆ, ಯಾಕೆಂದರೆ ನಾವು ಇತರೆ ಪ್ರವಾದನೀಯ ಸಾಕ್ಷಿಗಳನ್ನು ತರಲು ಬಯಸುತ್ತೇವೆ. ಈ ಯುಗದ ಸುಗ್ಗಿಯಲ್ಲಿ ಕುಡುಗೋಲು ಯಹೂದ್ಯ ಸುಗ್ಗಿಯಲ್ಲಿದ್ದಂತೆ ಅದು ಸತ್ಯ ಎಂದು ಇಲ್ಲಿ ಹೇಳಿದರೆ ಸಾಕು. ಈ ಕುಡುಗೋಲನ್ನು ಉಪಯೋಗಿಸುವ ಸಂದೇಶ ದೂತರು ಈಗ ಶಿಷ್ಯರು ಅಥವಾ ಕರ್ತನ ಅನುಯಾಯಿಗಳು ಆಗಿದ್ದು, ಆದರೆ ಅವರಲ್ಲಿ ಅನೇಕರು ಆಗಿನಂತೆಯೇ ಈಗಲೂ ತಾವು ನಿರತರಾಗಿರುವ ಕಾರ್ಯದ ಪ್ರಮಾಣವನ್ನು ಅಲ್ಪವಾಗಿ ಗ್ರಹಿಸಿಕೊಳ್ಳುತ್ತಾರೆ. ಪ್ರವಾದನೀಯ ಸಾಕ್ಷ್ಯಗಳು ಸಮರ್ಥನೆ ಉಳ್ಳವುಗಳಾಗಿವೆ. ಮೇಲೆ ಹೇಳಿದ ಸಾಕ್ಷ್ಯಗಳು ಪ್ರಬಲವಾದವುಗಳು ಮತ್ತು ಅವುಗಳಿರುವಂತೆಯೇ ಸ್ಪಷ್ಟವಾದವುಗಳು ಆಗಿರುವಾಗ, ಮಹಾ ಆವೃತ್ತಿಯು 50x50 ಸರಿಯಾದ ಅಂಶದೊಡನೆ ಲೆಕ್ಕ ಮಾಡಲು ಪ್ರಾರಂಭಿಸಿದ್ದೇವೆಂಬುದಕ್ಕೆ ನಾವೀಗ ಪ್ರವಾದನೀಯ ಸಾಕ್ಷ್ಯಗಳನ್ನು ಒದಗಿಸುವವರಾಗಿದ್ದೇವೆ. ನಮ್ಮ ನಂಬಿಕೆಯು ಭಯ ಮತ್ತು ನಡವಳಿಕೆಯೊಂದಿಗೆ ಈ ಮಹಾ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ಗ್ರಹಿಸುವುದನ್ನು ನಮ್ಮ ಪರಲೋಕದ ತಂದೆಯು ತಿಳುತ್ತಿರುತ್ತಾನೆ. ಹೀಗಾಗಿ ಆತನು ಈಗಾಗಲೇ ಧರ್ಮಶಾಸ್ತ್ರದಲ್ಲಿ ಕಂಡುಬರುವ ಸಾಕ್ಷ್ಯದ ಬಲವಾದ ಹಗ್ಗವನ್ನು ಪ್ರವಾದಿಯು ಹೆಚ್ಚುವರಿ ಸಾಕ್ಷ್ಯಗಳನ್ನು ನೀಡುವುದರ ಮೂಲಕ ದುಗುಣಗೊಳಿಸುತ್ತಾನೆ. ಮತ್ತು ಈ ಹಗ್ಗವನ್ನು ಹಿಡಿದಿರುವ ನಮ್ಮ ಪ್ರಿಯ ವಿಮೋಚಕನು ಮತ್ತು ಕರ್ತನು ಮತ್ತು ಯಾರ ಪ್ರತ್ಯಕ್ಷತೆಯನ್ನು ಈಗ ಸಾಕ್ಷ್ಯವು ನಮಗೆ ತೋರಿಸುವುದಾಗಿಯೋ, ಆತನು ಮಿಲಿಯಾಂತರ ಯುಗದ ಮೊದಲ ಉದಯದಲ್ಲಿ ನಮ್ಮ ಬಳಿಗೆ ಬರುವವನಾಗಿರುವ ಆತನು ಪೇತ್ರನಿಗೆ ಒಮ್ಮೆ ಹೇಳಿದಂತೆ, ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಶ ಪಟ್ಟಿ, ಮತ್ತಾಯ 14:25-28 ಎಂದು ಪ್ರಯತ್ನಿಸುವಂತೆ ಕಂಡುಬರುತ್ತದೆ. ನಾನು ಆತ್ಮಸ್ವರೂಪಿ ಎಂಬುದನ್ನು ಕಲಿತುಕೋ, ನಾನು ಮಾನವರ ಕಣ್ಣಿಗೆ ಇನ್ನೂ ಕಾಣಿಸುವುದಿಲ್ಲ. ನಾನು ಈ ರೀತಿಯಲ್ಲಿ ಈ ವಾಕ್ಯವೆಂಬ ದೀಪದಲ್ಲಿ ನಿಮ್ಮ ತಿಳುವಳಿಕೆಯ ಕಣ್ಣುಗಳಿಗೆ ನನ್ನನ್ನು ಪ್ರಕಟಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ನಾನು ಲೋಕದ ಸರಿಸಾಟಿ ಇಲ್ಲದ ಸಂಕಟಗಳ ಉಗ್ರವಾದ ಸಮುದ್ರದ ಮೇಲೆ ನಡೆಯುತ್ತೇನೆ. ನೀನು ಹೆದರಬೇಡ, ಇದು ನಾನು ಎಂದು ನೆನಪು ಮಾಡಿಕೊಂಡು ನೀನು ಒಳ್ಳೆಯ ಸಂತೋಷ ಉಳ್ಳವನಾಗಿರು, ಧೈರ್ಯವಾಗಿರ್ರಿ ಎಂದು ಹೇಳುವಂತೆ ತೋರಿಬರುತ್ತದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.